ನಾಟಿ ಔಷಧಿಯನ್ನು ತೆಗೆದುಕೊಳ್ಳುವ ಮುನ್ನ ಎಚ್ಚರ ವಹಿಸಿ, ಯಾಕಂದರೆ ಜೀವಕ್ಕೆ ಈ ನಾಟಿ ಔಷಧಿ ಮುಳು ಆಗಬಹುದು. ವೀಕ್ಷಕರೇ, ನಾಟಿ ಔಷಧಿಯನ್ನು ತೆಗೆದುಕೊಳ್ಳಬೇಕು ಅಂತ ಏನಾದರೂ ನೀವಿದ್ರೆ ಮೊದಲು ಎಚ್ಚರವನ್ನು ವಹಿಸಿ ನಾಟಿ ಔಷಧಿ ತೆಗೆದುಕೊಳ್ಳಿ, ಇಲ್ಲಾಂದರೆ ಜೀವಕ್ಕೆ ಮುಳುವಾಗುವಂತಹ ಸಾಧ್ಯತೆ ಇದೆ ಈ ನಾಟಿ ಔಷಧಿಯಿಂದ. ನಾಟಿ ಔಷಧಿ ಸೇವಿಸಿದ ಎರಡೇ ದಿನಕ್ಕೆ ದೇವರ ಪಾದವನ್ನು ಸೇರುವ ಸಾಧ್ಯತೆ ಕೂಡ ಇದೆ. ನಾಟಿ ಔಷಧಿಯಿಂದ ಸಾವು ಸಂಭವಿಸಬಹುದು. ಹಾಗಾಗಿ ಎಚ್ಚರ ವಹಿಸಿ ನಾಟಿ ಔಷಧಿಯನ್ನು ನೀವೇನಾದರೂ ತೆಗೆದುಕೊಳ್ಬೇಕು ಅಂತ ಇದ್ರೆ ಎಚ್ಚರ ವಹಿಸಿ. ಮಧುಮೇಹಕ್ಕೆ ಅಂತ ನಾಟಿ ಔಷಧಿ ಪಡೆದುಕೊಂಡ ಪೇದೆಯೊಬ್ಬರು ಕೋಮಾಗೆ ತೆರಳಿದ್ದು ಆ ಪೇದೆ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ DYSP ಕಚೇರಿಯ ಪೇದೆ ಖಲೀಮುಲ್ಲಾ ಈ ರೀತಿಯಾಗಿ ಮಧುಮೇಹಕ್ಕೆ ಅಂತ ನಾಟಿ ಔಷಧ ಪಡೆದು ಸಾವನ್ನಪ್ಪಿದಂತಹ ಪೇದೆ. ಕಳೆದ 3 ದಿನಗಳ ಹಿಂದೆ ಬಾಬಾ ಬಳಿ ನಾಟಿ ಔಷಧಿಯನ್ನು ತೆಗೆದುಕೊಂಡಿದ್ರು ಈ ಪೇದೆ. ನಾಟಿ ಔಷಧದ ಬಳಿಕ ಕೋಮಾಗೆ ತೆರಳಿದ್ರು, ಪ್ರಜ್ಞೆ ಕಳೆದುಕೊಂಡಿದ್ರು ಖಲೀಮುಲ್ಲಾ. ಆದರೆ ನಂತರ 2-3 ದಿನದಲ್ಲೇ ಅವರು ಕೋಮಾಗೆ ತೆರಳಿದ್ದಂತಹ ಪೇದೆ ಈಗ ಸಾವನ್ನಪ್ಪಿದ್ದಾರೆ. ನಾಟಿ ಔಷಧಿ ಬಳಿಕ ಕೋಮಾಗೆ ತೆರಳಿ ಪ್ರಜ್ಞೆ ಕಳೆದುಕೊಂಡಿದ್ದ ಖಲೀಮುಲ್ಲಾ ಈಗ ಸಾವನ್ನಪ್ಪಿದ್ದಾರೆ. ವೀಕ್ಷಕರೇ, ನಾಟಿ ಔಷಧಿಯನ್ನು ತೆಗೆದುಕೊಳ್ಳಬೇಕು ಅಂತ ಏನಾದರೂ ನೀವಿದ್ರೆ ಮೊದಲು ಆಲೋಚನೆಯನ್ನು ಮಾಡಿ ಸ್ವಲ್ಪ ಆ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸಿ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ. ರಾಜೇಶ್, ಇಲ್ಲಿ ನಾಟಿ ಔಷಧಿಯನ್ನು ತೆಗೆದುಕೊಂಡು ಪೇದೆ ಸಾವನ್ನಪ್ಪಿರುವಂಥದ್ದು ಹೇಗಾಯ್ತಂತೆ? ನಾಟಿ ಔಷಧಿಯಿಂದ ಯಾವ ರೀತಿ ಎಫೆಕ್ಟ್ ಆಯ್ತಂತೆ? ಏನಂದ್ರೆ ಹರೀಶ್, ಏನು ಹಲವಾರು ದಿನದಿಂದ ಏನು ಒಂದು ಪೇದೆ ಖಲೀಮುಲ್ಲಾ ಮಧುಮೇಹಕ್ಕೆ ಒಂದು ಮಧುಮೇಹ ರೋಗಕ್ಕೆ ತುತ್ತಾಗಿದಂತ ಹೇಳ್ಬೋದು. ಆ ವೇಳೆಯಲ್ಲಿ ಏನಂತಂದ್ರೆ ಕಳೆದ ಹಲವಾರು ಬಾರಿ ಆಸ್ಪತ್ರೆಗೆ ಅಲ್ಲಿ ಒಂದೇನು ಒಂದು ಆರೋಗ್ಯವನ್ನ ತೋರಿಸ್ತಾ ಇದ್ರು. ಆದ್ರೆ ಕಳೆದ 2 ದಿನಗಳಿಂದ ಏನಂದ್ರೆ ಒಂದು ಇಲ್ಲಿ ಇರುವಂತ ಬಾಬಾ ಕಡೆ ಹೋಗಿದ್ದಾರೆ, ಈ ತರ ನನಗೆ ಮಧುಮೇಹ ರೋಗ ಇದೆ, ಆಮೇಲೆ ಹಗಲೆಲ್ಲ ನನಗೆ ಅದು ಜಾಸ್ತಿ ಆಗ್ತಾ ಇದೆ, ನಾನು ಎಲ್ಲಾ ಕಡೆಯಿಂದ ತೋರಿಸಿದ್ರು ಕೂಡ ನನಗೆ ಯಾವುದು ಕೂಡ ಅದು ಪರಿಹಾರ ಆಗಿಲ್ಲ. ಹಿಂಗಾಗಿ ನಿಮ್ಮಿಂದ ಒಂದಿನಟ್ ಏನಾದ್ರೂ ನಮ್ಗೆ ಸ್ವಲ್ಪ ಪರಿಹಾರ ಹುಡುಕೊಟ್ರೆ ಒಳ್ಳೇದಾಗುತ್ತೆ, ನನಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡಿದ್ದಾರೆ. ಆ ಕೇಳ್ಕೊಂತ ಸಂದರ್ಭದಲ್ಲಿ ಬಾಬಾ ಅವರು ತಮ್ಮಲ್ಲಿರುವಂತ ಒಂದು ಔಷಧಿಯನ್ನ ನೀಡಿದ್ದಾರೆ, ಬಟ್ ಅದು ವಿಷಪೂರಿತ ಔಷಧಿನೂ ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಇದು ತಗೊಂಡ ನಂತರ ಅದು ಒಮ್ಮೆ ದೇಹಕ್ಕೆ ರಿಯಾಕ್ಷನ್ ಆಗಿ ಈ ತರ ಅವಘಡ ಸಂಭವಿಸಿದಂತೆ ಹೇಳ್ಬೋದು ಹರೀಶ್. ಎಸ್ ರಾಜೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.